ಅಂತ ಹೇಳ್ತಾ ಉದ್ಘಾಟನೆ ಮಾಡಿ ಮಾತಾಡಿದಂತಹ ಚೌಕಿಮಠ್ ಸರ್ ಅವರ ಮಾತು ನನಗೆ ತುಂಬ ಇಷ್ಟವಾಯಿತು. ಕಾಸಿಂ ಪೀರ್ ಹಾಲಿಕಾ ಸರ್ ಅವರ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ಮಾತಾಡಿದರು. ಹೊಸ ಸಾಹಿತಿಗಳನ್ನು ಗುರುತಿಸಬೇಕು, ಆ ಸಾಹಿತಿಗಳನ್ನು ಬೆಳೆಸಬೇಕು ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದು ಬಹಳ ಹೆಮ್ಮೆ ಅಂತ. ಅದರಲ್ಲಿ ನಾನು ಕೂಡ ಒಬ್ಬಳು. ಮೊನ್ನೆ ಫೆಬ್ರವರಿ 12 ಹಾಸಿಂಪರ್ ವಾಲಿಕಾರವರ ಅಮೃತ ಹಸ್ತದಿಂದ ನನ್ನದೊಂದು ಅಂತರಂಗದ ಭಾವದಲೆಗಳು ಅನ್ನುವಂಥ ಒಂದು ಪುಸ್ತಕ ಬಿಡುಗಡೆಯಾಗಿವೆ. ಈ ಒಂದು ಕಾರ್ಯಕ್ರಮದ ಚೊಚ್ಚಲ ಕೃತಿ ನನ್ನದು. ಈ ಕಾರ್ಯಕ್ರಮವನ್ನು ನನ್ನನ್ನು ಪ್ರೋತ್ಸಾಹಿಸಿ ಬೆಳೆಸಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅವಕಾಶ ಮಾಡಿಕೊಟ್ಟು ನನ್ನನ್ನು ಬೆಳೆಸಿ ಒಂದು ಪುಸ್ತಕವನ್ನು ಬರೆಯುವ ಮಟ್ಟಕ್ಕೆ ನನ್ನನ್ನು ಬೆಳೆಸಿದಂತಹ ಈ ಆಸಿಂಪರ್ ವಾಲಿಕಾರ ಸರ್ಗೆ ನಾನು ಎಲ್ಲರ ಸಮ್ಮುಖದಲ್ಲಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದು ಕವನ ವಾಚನವನ್ನು ಮಾಡ್ತಾ ಇದ್ದೇನೆ. ಕವನದ ಶೀರ್ಷಿಕೆ ಯುಗಾದಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಹರುಷದಿ ಮತ್ತೆ ಬರುತ್ತಿದೆ, ಯುಗಾದಿ ಹರುಷದಿ ಮತ್ತೆ ಬರುತ್ತಿದೆ. ಮಾವು ಬೇವು ಸಮೃದ್ಧವಾಗಿದೆ, ಸಿಹಿ ಕೈ ಹುಳಿ ಎಲ್ಲವೂ ಹೊತ್ತು ತಂದಿದೆ. ಸಿಹಿ ಕೈ ಹುಳಿ ಎಲ್ಲವೂ ಹೊತ್ತು ತಂದಿದೆ. ದ್ವೇಷವನ್ನು ಮರೆತು ಪ್ರೀತಿಯನ್ನು ತುಂಬಿ, ಹಳೆಯದನ್ನು ಮರೆತು ಹೊಸದನ್ನು ಅರಿತು, ಹಳೆಯದನ್ನು ಮರೆತು ಹೊಸದನ್ನು ಅರಿತು, ಎರಡನ್ನು ಸಮಾನಾಗಿ ಸ್ವೀಕರಿಸಿ ಬಾಳಿನಲ್ಲಿ ಹೊಸತನವಾಗಿ ಸರಿಸಿ, ಬಾಳಿನಲ್ಲಿ ಹೊಸತನವಾಗಿ ಸರಿಸಿ. ಕಷ್ಟವೇ ಬರಲಿ ಸುಖವೇ ಇರಲಿ, ನೋವು ನಲಿವುಗಳ ಸಮ್ಮಿಲನ ಇರಲಿ, ನೋವು ನಲಿವುಗಳ ಸಮ್ಮಿಲನ ಇರಲಿ. ಬೇವು ಬೆಲ್ಲ ತಿನ್ನುತ್ತಾ ಸಂತಸದಿ, ದುಃಖ ಸಂತೋಷ ಎಲ್ಲರಿಗೂ ಹಂಚುತ್ತಾ, ದುಃಖ ಸಂತೋಷ ಎಲ್ಲರಿಗೂ ಹಂಚುತ್ತಾ, ಪ್ರೀತಿ ಪ್ರೇಮ ಸ್ನೇಹದಿಂದಿರುತ್ತ ಬೇವು ಬೆಲ್ಲ ಯುಗಾದಿಯ ಸಂಕೇತ, ಬೇವು ಬೆಲ್ಲ ಯುಗಾದಿಯ ಸಂಕೇತ. ಸಹಬಾಳ್ವೆ ಸೋದರತ್ವ ನಮ್ಮ ಬಾಳಿನ ಆಧಾರ, ಅರಿತು ನಡೆದರೆ ಎಲ್ಲೆಡೆ ಹೊಸತನ, ಅರಿತು ನಡೆದರೆ ಎಲ್ಲೆಡೆ ಹೊಸತನ. ಗಿಡ ಮರಗಳು ಕಣ್ಣು ತೆರೆದಿವೆ ಸಂತಸದಿ, ಗಿಡ ಮರಗಳು ಕಣ್ಣು ತೆರೆದಿವೆ ಸಂತಸದಿ, ಮಾವು ಬೇವು ಹೂ ಬಿಟ್ಟಿವೆ ಮರುಷರಿ, ಮಾವು ಬೇವು ಹೂ ಬಿಟ್ಟಿದೆ ಮರುಷರಿ. ವರ್ಷಕ್ಕೊಮ್ಮೆ ಯುಗಾದಿ ಬೇವು ಬೆಲ್ಲದ ಯುಗಾದಿ, ವರ್ಷಕ್ಕೊಮ್ಮೆ ಯುಗಾದಿ ಬೇವು ಬೆಲ್ಲದ ಯುಗಾದಿ, ಸಂಭ್ರಮದ ಯುಗಾದಿ ಹೊಸ ವರ್ಷದ ಯುಗಾದಿ, ಸಂಭ್ರಮದ ಯುಗಾದಿ ಹೊಸ ವರ್ಷದ ಯುಗಾದಿ. ಅವಕಾಶಕ್ಕಾಗಿ ಧನ್ಯವಾದ.